ನಿಮ್ಮ 45 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕಿ ಅನ್ನೋದು ಇರಲಿಲ್ಲ, ಆದರೆ ಇವತ್ತು ನೊಣ ತಿಂದಿದ್ದಾರೆ, ಜಾತಿ ಗೆಡಿಸ್ಕೊಳ್ತಾ ಇದ್ದಾರೆ. ಈ 16 ಸೈಟು ಅನ್ನೋದನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದೇ ಒಂದು ಕಳಂಕ. ಆ ಕಳಂಕವನ್ನು ತೊಳ್ಕೊಳಕ್ಕೆ ಅವ್ರು ರೆಡಿ ಇಲ್ಲ ಅಂತೇಳಿ ಹೇಳಿದ್ರೆ ಆ ಕುರ್ಚಿನಲ್ಲಿ ಅವ್ರು ಮುಂದುವರಿಯೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ಅಂತ ಅರ್ಥ. ಎಸ್ ವೀಕ್ಷಕರೇ, ನಮ್ಮ ಜೊತೆ ಈಗ ಒಬ್ಬ ಬಹಳ ಇಂಟ್ರೆಸ್ಟಿಂಗ್ ಪರ್ಸನ್, ರಾಜಕೀಯವಾಗಿ ಹಾಗೇನೆ ಏನು ಈ ಒಂದು ಪ್ರಕರಣ ಇರ್ಬೋದು ಏನೇ ಇರ್ಬೋದು ಏನು ರಾಜಕೀಯವಾಗಿ ಅವರು ತಪ್ಪಿದ್ರೆ ತಪ್ಪು ಅಂತ ನೇರವಾಗಿ ಒಂದು ವಾದಿಸುವಂಥ ವ್ಯಕ್ತಿ ಬೇರೆ ಯಾರಲ್ಲ, ಮೈಸೂರಿನ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಮೊದಲೇದಾಗಿ ತಮ್ಮ ಗರ್ಜನೆ ಯಾವತ್ತು ಸಿಂಹದಂತೆಯೇ ಇರುತ್ತೆ, ಏನಾದರೂ ತಪ್ಪು ಆದಾಗ ಅಥವಾ ಯಾವುದೇ ಹಗರಣ ಆದಾಗ, ಸೊ ಈ ವಿಚಾರವಾಗಿ ಮೂಢ ವಿಚಾರವಾಗಿ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಸುಮಾರು 4,000-5,000 ಸೈಟ್ಗಳ ಅಕ್ರಮ ದಂಧೆ ಮೂಡಾದಲ್ಲಿ ಸಂಭವಿಸಿದೆ. ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಈ ಒಂದು ದಂಧೆಯಲ್ಲಿ ಭಾಗಿಯಾಗಿರೋರನ್ನೆಲ್ಲ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನೋ ಉದ್ದೇಶ, ಸಂಕಲ್ಪ ಅಥವಾ ಕಾಳಜಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ದಿದ್ದರೆ ಅವರೇ ಅಕ್ರಮವಾಗಿ 2021 ತೆಗೆದುಕೊಂಡಿರುವಂತಹ 16 ಸೈಟ್ಗಳನ್ನು ಫಸ್ಟ್ ಸರೆಂಡರ್ ಮಾಡ್ತಾಯಿದ್ರು. ನಾನು ಅವ್ರಿಗೆ ಹೇಳಿದೆ, ಫಸ್ಟು ನಿಮ್ಮ ಹೆಂಡತಿ ಹೆಸರಿನಲ್ಲಿ ತೊಗೊಂಡಿರುವಂಥ ಸೈಟ್ಗಳನ್ನು ಸರೆಂಡರ್ ಮಾಡಿ, ಆಗಷ್ಟೇ ಒಂದು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ತನಿಖೆ ಆಗಲಿಕ್ಕೆ ಸಾಧ್ಯ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಿದೆ. ಇವತ್ತವರೆಗೂ ಅವರು ಸೈಟನ್ನು ವಾಪಸ್ ಮಾಡಲಿಲ್ಲ. ವಾಪಸ್ ಮಾಡಲಿಲ್ಲ ಅಂತಂದರೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗಲ್ಲ. ಹಾಗಾಗಿ ಇವತ್ತು ರಾಜ್ಯಪಾಲರು ಮಧ್ಯಸ್ಥಿಕೆಯನ್ನು ಮಧ್ಯಪ್ರವೇಶವನ್ನು ಮಾಡಬೇಕಾದಂಥ ಪರಿಸ್ಥಿತಿ, ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ರಾಜ್ಯಪಾಲರು ಆದಷ್ಟು ಬೇಗ ಪ್ರಾಸಿಕ್ಯೂಷನ್ಗೆ ಅವಕಾಶನ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇದರಿಂದ ಸಮಸ್ಯೆ ಮತ್ತು ಈ ದೊಡ್ಡ ಹಗರಣ ಹೊರಗಡೆ ಬರಬೇಕು. ಮೂಡಕ್ಕೆ ಸೇರಿದಂತಹ ಸೈಟ್ಗಳನ್ನು ಅಕ್ರಮವಾಗಿ ಯಾವ್ಯಾವ ರಾಜಕಾರಣಿಗಳು ಪಡ್ಕೊಂಡಿದ್ದಾರೋ, ಯಾವ್ಯಾವ ವ್ಯಕ್ತಿಗಳು ಪಡ್ಕೊಂಡಿದ್ದಾರೋ, ಪ್ರತಿಯೊಬ್ಬರು ಕೂಡ ಅದು ವಾಪಸ್ಸು ಮೂಡಕ್ಕೆ ಒಪ್ಪಿಸಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಎಸ್ ಸರ್, ಇನ್ನು ತಾವು ಕೂಡ ಹೇಳ್ತಿದ್ರಿ ಸ್ವಲ್ಪ ದಿನದ ಹಿಂದೆ ಸಿ ಎಂ ಸಿದ್ದರಾಮಯ್ಯನವರು ಅಂತಂದರೆ ಅಷ್ಟು ಸುಲಭವಾಗಿ ಅಂತಂದರೆ ಯಾವುದೇ ಏನು ಒಂದಷ್ಟು ಹಗರಣಗಳಿರ್ಬೋದು ಯಾವುದೇ ವಿಚಾರದಲ್ಲೂ ಕೂಡ ಇನ್ನೂ ಕೂಡ ಸಿಕ್ಕೊಂಡು ಬಿಳದೇ ಇರುವಂತಹ ಒಬ್ಬ ಏನು ಕಪ್ಪು ಚುಕ್ಕಿ ಇಲ್ಲದೇ ಇರುವಂಥ ವ್ಯಕ್ತಿ. ಸೊ ಆದರೆ ಈಗ ಈ ಮೂಢ ಹಗರಣ ಬೆಳಕಿಗೆ ಬಂದಿರೋದ್ರಿಂದ ಈಗ ತಮ್ಮ ಏನು ಭಾವನೆ ಏನಿದೆ ಅಥವಾ ಯೋಚನೆ ಏನಿದೆ ಈ ಒಂದು ವಿಚಾರವಾಗಿ? ಸಿದ್ದರಾಮಯ್ಯನವರಿಗೆ ಒಂದು ವೇಳೆ ಈ ವಿಚಾರದ ಬಗ್ಗೆ ಅವರು ಸೆನ್ಸಿಟಿವ್ ಆಗಿದ್ದಿದ್ದರೆ ಮೊದಲು ಅವರು ತಗೊಂಡಿರೋಂಥ 16 ಸೈಟನ್ನು ಸರೆಂಡರ್ ಮಾಡಿಬಿಟ್ಟು ತನಿಖೆಗೆ ಅವಕಾಶನ ಮಾಡಿಕೊಡ್ತಾಯಿದ್ರು. ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅರ್ಕಾವತಿ ಡಿನೋಟಿಫಿಕೇಷನ್ ಅಥವಾ ರೀಡು ಅಂತ ಇನ್ನೊಂದು ಹೆಸರಿನಲ್ಲಿ ಮಾಡಿದ್ರಲ್ಲ, ಆ ಪ್ರಕರಣದಲ್ಲಿ ಅವ್ರ ತಲೆದಂಡ ಆಗಬೇಕಿತ್ತು. ಅವತ್ತು ತಪ್ಪಿಸ್ಕೊಂಡ್ರು, ಯಾಕೆಂದರೆ ಬೇರೆ ಬೇರೆಯವರು ಅದರೊಳಗೆ ಇನ್ವಾಲ್ವ್ ಆಗಿದ್ದರು. ಅದಾದ ನಂತರ ಹೂಬ್ಲೋ ವಾಚಿಂದಾಗಿ ಅವರಿಗೂ ಕೆಟ್ಟ ಹೆಸರನ್ನ ಪಡ್ಕೊಂಡ್ರು. ಈ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಾದರೂ ಭ್ರಷ್ಟಾಚಾರದ ವಿಚಾರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಬೇಕಾದಂತಹ ಅಥವಾ ತೋರಬೇಕಾದಂಥ ನೈತಿಕತೆ ವಿಚಾರದಲ್ಲಿ ಅವರು ಸೆನ್ಸಿಟಿವ್ ಆಗಿರ್ತಾರೆ ಅಂತ ನಾನು ಭಾವಿಸಿದ್ದೆ. ಆದರೆ ಮೂಢ ವಿಚಾರದಲ್ಲೂ ಕೂಡ ಅವರು ಆ ಸೈಟ್ಗಳನ್ನು ವಾಪಸ್ ಕೊಡದಲೇ ಇರುವ ಮುಖಾಂತರವಾಗಿ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳಿದೆ, ಸಿದ್ದರಾಮಯ್ಯನವರೇ, ನಿಮ್ಮ 45 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ಕಪ್ಪು ಚುಕ್ಕಿ ಅನ್ನೋದು ಇರಲಿಲ್ಲ, ಆದರೆ ಇವತ್ತು ನೀವು ನೊಣ ತಿಂದು ಜಾತಿ ಗೆಡಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿದೆ. ಇವತ್ತು ನೊಣ ತಿಂದಿದ್ದಾರೆ, ಜಾತಿ ಗೆಡಿಸ್ಕೊಳ್ತಾ ಇದ್ದಾರೆ. ಆದರೆ ಅವರು ನೊಣ ತಿಂದಿದ್ದು ನೊಣ ಅಲ್ವಾ? ಅದನ್ನೇ ಬೇಡ ಅಂತ ಕೊಟ್ಬಿಟ್ಟಿದ್ರೆ ಸರ್ಕಾರಕ್ಕೆ, ಮತ್ತೆ ವಾಪಸ್ 16 ಸೈಟ್ ಕೊಟ್ಟಿದ್ದಿದ್ರೆ ಇಡೀ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟೂ ಜನರನ್ನು ಎಕ್ಸ್ಪೋಸ್ ಮಾಡ್ಬೋದಿತ್ತು. ಸಿದ್ದರಾಮಯ್ಯನವರು ಒಂದು ಒಳ್ಳೆ ಮೇಲ್ಪಂಕ್ತಿನ ಹಾಕ್ಕೊಡ್ಬೋದಿತ್ತು. ಅದಕ್ಕೆ ಅವ್ರ ಮನಸ್ಸು ಯಾಕೆ ಒಪ್ಪಲಿಲ್ಲ ಅಂತ ನನಗೆ ಗೊತ್ತಿಲ್ಲ. 16 ಸೈಟಿಗೆ ತಮ್ಮ ವ್ಯಕ್ತಿತ್ವವನ್ನು ತಾವು ಇಷ್ಟು ವರ್ಷ ಏನು ಗಳಿಸ್ಕೊಂಡು ಬಂದಿದ್ರೋ ಆ ವರ್ಚಸ್ಸನ್ನು ಅಡವಿಡುವಂಥ ಪರಿಸ್ಥಿತಿಯನ್ನು ಸಿದ್ದರಾಮಯ್ಯನವರು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಈಗ ತಮ್ಮ ಏನು ವಿರೋಧ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಏನು ಈ ಕಳಂಕ ಇಟ್ಟುಕೊಂಡು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂಥದ್ದು ಅಥವಾ ಇಡೀ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಮ್ಮ ಏನು ಆರೋಪ ಇರುವಂಥದ್ದು ಹಾಗೆಯೇ ಏನು ಈ ಒಂದು ಪ್ರತಿಭಟನೆ ನಡೀತಾ ಇರುವಂಥದ್ದು? ಈ 16 ಸೈಟ್ ಅನ್ನೋದನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದೇ ಒಂದು ಕಳಂಕ. ಆ ಕಳಂಕವನ್ನು ತೊಳ್ಕೊಳಕ್ಕೆ ಅವ್ರು ರೆಡಿ ಇಲ್ಲ ಅಂತ ಹೇಳಿದ್ರೆ ಆ ಕುರ್ಚಿನಲ್ಲಿ ಅವ್ರು ಮುಂದುವರಿಯೋದಕ್ಕೆ ಅವ್ರಿಗೆ ನೈತಿಕ ಹಕ್ಕಿಲ್ಲ ಅಂತ ಅರ್ಥ. ಕೊನೆಯದಾಗಿ ಸರ್, ಕೊನೆಯದಾಗಿ ಈ ಒಂದು ಪ್ರತಿಭಟನೆ ಅಥವಾ ಏನು ಪಾದಯಾತ್ರೆ ಏನಿದೆ ಇದರ ಮುಖ್ಯ ಉದ್ದೇಶ ಈಡೇರುತ್ತೆ ಅಂತ ಅನ್ಸುತ್ತೆ ತಮಗೆ ಶಿವ ಏನು ಮೈಸೂರು ಮುಟ್ಟಿದ ಬಳಿಕ? ನೋಡಿ, ವಿರೋಧ ಪಕ್ಷವಾಗಿ ಪ್ರತಿಪಕ್ಷವಾಗಿ ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂತಹ ಅಗತ್ಯ ಮತ್ತು ಜವಾಬ್ದಾರಿ ನಮಗಿದೆ. ಇದೇ ಕಾಂಗ್ರೆಸ್ ಸರ್ಕಾರ 2023 PCM ಅಂತಂದರು, 40% ಅಂದರು, PSI ಹಗರಣ ಅಂತಂದರು, ಬಿಟ್ಕಾಯ್ ಅಂತಂದರು,
ಆ ಜನರ ದಾರಿ ತಪ್ಪಿಸೋ ಮುಖಾಂತರ ಅಧಿಕಾರಕ್ಕೆ ಬಂದು ಇವತ್ತು ಅವರೇ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿದ್ದಾರೆ. ಇವರು ಯೋಗ್ಯತೆಗೆ ಕಳೆದ ಒಂದು ವರ್ಷದಿಂದ ಈ ಒಂದು ಪ್ರಕರಣನಾದರೂ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ? ಒಂದ್ರ ಬಗ್ಗೆ ಯಾರು ಎನ್ಕ್ವೈರಿ ಮಾಡಿದಾರೆ? ಈ ರಾಜಕಾರಣಿಗಳು ಅಧಿಕಾರಕ್ಕೆ ಬರೋವರೆಗೂ ಕತೆ ಹೇಳ್ತಿರ್ತಾರೆ, ಅಧಿಕಾರಕ್ಕೆ ಬಂದಾದ್ಮೇಲೆ ಎಲ್ಲ ಮರೆತುಬಿಟ್ಟು ಇವರು ಹೊಸ ಭ್ರಷ್ಟಾಚಾರಗಳನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಹೊರತಲ್ಲ ಅಂತದನ್ನು ಸಾಬೀತು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಆ ಕುರ್ಚಿನಲ್ಲಿ ಮುಂದುವರಿಯುವ ನೈತಿಕ ಹಕ್ಕು ಅವರಿಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇದಿಷ್ಟು ಮೈಸೂರಿನ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.